ನಮಸ್ಕಾರ ಸ್ನೇಹಿತರೆ, ಕನ್ನಡದ ಕುರುಕ್ಷೇತ್ರ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಸಾಮಾನ್ಯವಾಗಿ ಮದುವೆಯಾದವರು ಹೆಂಗಸರೇ ಆಗಲಿ ಅಥವಾ ಗಂಡಸರೇ ಆಗಲಿ, ಅವರು ಒಂದು ಮದುವೆ ವಿಚ್ಛೇದನವಾಗದೆ ಇನ್ನೊಂದು ಮದುವೆ ಮಾಡಿಕೊಂಡರೆ ಅವರ ಬದುಕು ಬೀದಿಗೆ ಬರುತ್ತದೆಂಬುದು ಸರ್ವೇ ಸಾಮಾನ್ಯವಾಗಿ ನಡೆಯುವ ವಿಷಯ. ಆದರೆ ಅಲ್ಲಿ ಒಬ್ಬಾಕೆ ಒಂದಲ್ಲ ಎರಡಲ್ಲ, ಒಬ್ಬರಿಗೆ ತಿಳಿಯದೆ ಇನ್ನೊಬ್ಬರನ್ನು ಹೀಗೆ ಬರೋಬ್ಬರಿ 50 ಮದುವೆಗಳನ್ನು ಮಾಡಿಕೊಂಡಿದ್ದಾಳೆ. ಒಬ್ಬರಾದ ನಂತರ ಮತ್ತೊಬ್ಬರಿಗೆ ಟೋಪಿ ಹಾಕಿ ಲಕ್ಷಗಳಲ್ಲಿ ದೋಚಿಕೊಂಡಿದ್ದಾಳೆ. ಗುಟ್ಟಾಗಿ ಸಾಗುತ್ತಿದ್ದಂತಹ ಈಕೆಯ ದಂಧೆ ಈಗ ಅದೇಗೆ ರಟ್ಟಾಯಿತು ಎಂದು ಈ ವಿಡಿಯೋದಲ್ಲಿ ತಿಳಿಯೋಣ. ಬನ್ನಿ, ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತದೆ. ಆದ್ದರಿಂದ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಕೊನೆಯಲ್ಲಿ ಒಂದೇ ಒಂದು ಲೈಕ್ ಮಾಡಿ. ಹಾಗೆಯೇ ನೀವೇನಾದರೂ ಇನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲವೆಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದರ ಮೂಲಕ ನಮಗೆ ಇನ್ನಷ್ಟು ವಿಡಿಯೋಗಳನ್ನು ಮಾಡಲು ಸಪೋರ್ಟ್ ಮಾಡಿ. ಸ್ನೇಹಿತರೆ, ಇಲ್ಲಿ ನಾವು ನೋಡುತ್ತಿರುವ ಈಕೆಯ ಹೆಸರು ಸಂಧ್ಯಾ. ತಮಿಳುನಾಡಿಗೆ ಸೇರಿದ ಈಕೆ ಹೇಗೆ ಬೆಳೆದಳೋ, ಅದ್ಯಾರ ಬಳಿ ಬೆಳೆದು ದೊಡ್ಡವಳಾದಳೋ ತಿಳಿಯದು. ಆದರೆ ಬೆಳೆದು ದೊಡ್ಡವಳಾಗುವಷ್ಟೊತ್ತಿಗೆ ದೊಡ್ಡ ಕಿಲಾಡಿಯಾಗಿ ಬದಲಾಗಿದ್ದಳು. ಹಣ ಸಂಪಾದಿಸಬೇಕು, ಅದೂ ಕೂಡ ಚೆನ್ನಾಗಿ ಸಂಪಾದಿಸಬೇಕೆಂಬ ಆಕೆಯ ಆಲೋಚನೆ ಮೆದುಳಿನಲ್ಲಿ ಒಂದು ವೆರೈಟಿ ದುರಾಲೋಚನೆಗೆ ಬೀಜ ಬಿತ್ತಿದ್ದಳು. ಇದೇ ಕ್ರಮದಲ್ಲಿಯೇ ಕೆಲವು ವರ್ಷಗಳ ಹಿಂದೆ ಪ್ರೀತಿಯ ಹೆಸರಿನಲ್ಲಿ ಒಬ್ಬರಿಗೆ ಬಲೆ ಬೀಸಿದ್ದಳು. ಅದೇ ಹೆಸರಿನಲ್ಲಿ ಮದುವೆಯಾಗಿದ್ದಳು. ಕೆಲವು ದಿನಗಳು ಸಂಸಾರವನ್ನು ಕೂಡ ಮಾಡಿದ್ದಳು. ಆನಂತರ ತನ್ನ ಅಸಲಿ ಪ್ಲಾನ್ ಅನ್ನು ರಂಗಕ್ಕೆ ತಂದಿದ್ದಳು. ಆ ಗಂಡನನ್ನು ಚೆನ್ನಾಗಿ ನಂಬಿಸಿ ಒಂದೊಳ್ಳೆ ದಿನವನ್ನು ನೋಡಿಕೊಂಡು ಮನೆಯಲ್ಲಿರುವಂತಹ ಚಿನ್ನ ಬೆಳ್ಳಿ ಒಡವೆಗಳನ್ನು ಮೂಟೆ ಕಟ್ಟಿಕೊಂಡು ಆ ಮನೆಯಿಂದ ಪರಾರಿಯಾಗಿದ್ದಳು. ಆ ಗಂಡನಿಗೆ ಕಾಣಿಸದಷ್ಟು ದೂರವಾಗಿ ಹೋಗಿದ್ದಳು ಆಕೆ. ಇದೇ ಮೊದಲಾಗಿ ನಾನು ಅನಾಥೆ ಎಂದು, ನನಗೆ ಯಾರೂ ಇಲ್ಲ ಎಂದು ಹೇಳುತ್ತಲೇ ಒಬ್ಬರ ನಂತರ ಇನ್ನೊಬ್ಬರನ್ನು ಮದುವೆಯಾಗುವುದು, ಅವರ ಜೊತೆ ಕೆಲವು ದಿನ ಸಂಸಾರ ಮಾಡುವುದು, ಮತ್ತೆ ಅವರನ್ನು ಚೆನ್ನಾಗಿ ನಂಬಿಸುವುದು, ಒಂದೊಳ್ಳೆಯ ಸಮಯಾವಕಾಶಕ್ಕಾಗಿ ಕಾದು ಆ ಸಮಯದಲ್ಲಿ ಅಲ್ಲಿ ಸಿಕ್ಕಿದ್ದನ್ನೆಲ್ಲ ದೋಚಿಕೊಂಡು ಮತ್ತೆ ಬೇರೆಡೆ ಪರಾರಿಯಾಗುವುದು ಅಭ್ಯಾಸ ಮಾಡಿಕೊಂಡಿದ್ದಳು. ಕೆಲವು ದಿನಗಳ ನಂತರ ಅಮಾಯಕ ಗಂಡಂದಿರು ಸಿಗುವುದು ಕಡಿಮೆಯಾಗಿ ಬಿಟ್ಟಿತು. ಆದ್ದರಿಂದ ತುಂಬಾ ಚೆನ್ನಾಗಿ ಮೇಕಪ್ ಮಾಡಿಕೊಂಡು ಸುಂದರ ರೂಪುರೇಷಗಳಿಂದ ಕೂಡಿದ ಹಾಗೆ ಕಾಣಿಸಿ ಒಂದ್ 4 ಆಂಗಲ್ನಿಂದ ಒಳ್ಳೆಯ ಫೋಟೋಗಳನ್ನು ತೆಗೆಸಿಕೊಂಡು ತಮಿಳುನಾಡಿನ ಸಂಪ್ರದಾಯ ಸ್ಥಳದ ಮತ್ತು ಅನಾಥೆಯಾದ ನನಗೆ ಉದ್ಯೋಗವಿದ್ದು ಅಥವಾ ವ್ಯಾಪಾರ ಮಾಡುವಂತಹ ಕೈತುಂಬ ಸಂಬಳವಿರುವ ವ್ಯಕ್ತಿ ವರನಾಗಿ ಬೇಕಾಗಿದ್ದಾನೆ ಎಂದು ಡೇಟ್ ದ ತಮಿಳುವೇ ಎಂಬ ಮ್ಯಾಟ್ರಿಮೋನಿಯ ವೆಬ್ಸೈಟ್ನಲ್ಲಿ ತನ್ನ ಬಯೋಡೇಟಾ ಅಪ್ಲೋಡ್ ಮಾಡಿದ್ದಳು. ಆಕೆಯ ಸುಳ್ಳಿನ ಈ ಟ್ರಿಕ್ ಬಹಳ ಚೆನ್ನಾಗಿ ವರ್ಕೌಟ್ ಆಗಿತ್ತು. ಆಕೆ ನೀಡಿದಂತಹ ಫೋನ್ ನಂಬರ್ಗೆ ಅಧಿಕ ಸಂಖ್ಯೆಯಲ್ಲಿ ಫೋನ್ ಕಾಲ್ಗಳು ಬರುತ್ತಿದ್ದವು. ಆ ನಂಬರ್ಗಳೆಲ್ಲವನ್ನು ಒಂದು ಪುಸ್ತಕದಲ್ಲಿ ಬರೆದಿಟ್ಟುಕೊಂಡಿದ್ದಳು ಸಂಧ್ಯಾ. ಒಂದೊಂದು ನಂಬರಿಗೂ ಫೋನ್ ಮಾಡುವುದು, ನಿಮ್ಮ ಪ್ರೊಫೈಲ್ ನನಗೆ ಸೂಟ್ ಆಗುತ್ತಿದೆ, ಮದುವೆಗೆ ನಾನು ರೆಡಿ, ಆದರೆ ನನಗೆ ಬರುವಂತಹ ಕೆಲವು ಆಸ್ತಿಗಳನ್ನು ಡಿಕ್ಲೇರ್ ಮಾಡಿಕೊಳ್ಳುವುದಕ್ಕೆ ಸ್ವಲ್ಪ ಸಮಯ ಹಿಡಿಯುತ್ತದೆ ಅಷ್ಟೇ, ಫ್ರೀ ಆದಾಗ ನಿಮಗೆ ನಾನೇ ಕಾಲ್ ಮಾಡುತ್ತೇನೆ, ಇಬ್ಬರೂ ಸೇರಿ ಒಂದು ಸ್ಥಳದಲ್ಲಿ ಭೇಟಿಯಾಗೋಣ, ಇಬ್ಬರು ಪರಸ್ಪರ ಮಾತಾಡಿದ ನಂತರ ನಿಮಗೆ ಎಲ್ಲವೂ ಸರಿ ಎನಿಸಿದರೆ, ನಾನು ಇಷ್ಟವಾದರೆ ನಾವು ಮದುವೆಯಾಗೋಣವೆಂದು ಅವರೆಲ್ಲರನ್ನೂ ಬುಟ್ಟಿಗೆ ಹಾಕಿಕೊಂಡಿದ್ದಳು. ಇದೇ ಕ್ರಮದಲ್ಲಿಯೇ ಒಬ್ಬೊಬ್ಬರನ್ನೇ ಮದುವೆಯಾಗುವುದು, ಅವರ ಜೊತೆ ಒಂದು 15 ದಿನ ಅಥವಾ ಒಂದು ತಿಂಗಳು ಸಂಸಾರ ಮಾಡುವುದು, ನಂತರ ಅವರನ್ನು ನಂಬಿಸಿ ಅವರ ಬಳಿ ಇರುವುದನ್ನು ದೋಚಿಕೊಂಡು ಪರಾರಿಯಾಗುವುದು. ಈ ಪ್ರಯಾಣವನ್ನು ಯಾವುದೇ ಅಡ್ಡಿ ಆತಂಕವಿಲ್ಲದೆ ದಿಗ್ವಿಜಯವಾಗಿ ಮುಂದುವರೆಸಿದ್ದಳು ಸಂಧ್ಯಾ. ಈ ಕಲ್ಯಾಣದ ಯಜ್ಞದಲ್ಲಿ ಆಕೆಯ ಮಾಯಾ ಮಾತುಗಳ ಬಲೆಯಲ್ಲಿ ಮಾಮೂಲಿ ವ್ಯಕ್ತಿಗಳೇ ಅಲ್ಲದೆ ತಮಿಳುನಾಡಿನ ಕೆಲವು ಪ್ರಾಂತ್ಯಗಳಿಗೆ ಸೇರಿದ DSP ಅಧಿಕಾರಿ, ಹಾಗೆಯೇ ಇಬ್ಬರು ಪೊಲೀಸ್ ಸಬ್ಇನ್ಸ್ಪೆಕ್ಟರ್ಗಳು ಮತ್ತು ಒಬ್ಬ ಸೀನಿಯರ್ ಬ್ಯಾಂಕ್ ಉದ್ಯೋಗಿಯ ಜೊತೆ ಹಲವಾರು ಜನ ಗಂಡಸರು ಸಿಕ್ಕಿಹಾಕಿಕೊಂಡಿದ್ದರು. ಒಂದೊಳ್ಳೆ ಹೆಸರಿದ್ದು ತಲೆ ಮೇಲೆ ಟೋಪಿ ಹಾಕಿಸಿಕೊಂಡ ಇವರು ಈ ವಿಷಯ ಹೊರಗಡೆ ತಿಳಿದರೆ ನಮ್ಮ ಮರ್ಯಾದೆ ಹೋಗುತ್ತದೆಂಬ ಭಯ ಮತ್ತು ಬಾಧೆಯಿಂದ ಆಕೆಯ ಮೇಲೆ ಯಾವುದೇ ರೀತಿಯ ಕೇಸ್ಗಳನ್ನು ಕೂಡ ಹಾಕದೆ ಯಾರಿಗೂ ವಿಷಯವನ್ನು ತಿಳಿಸದೆ ಮೌನವಾಗಿದ್ದು ಬಿಟ್ಟಿದ್ದರು. ಇವರೆಲ್ಲರ ಮೌನವೇ ನಿತ್ಯ ಮದುಮಗಳಾದ ಸಂಧ್ಯಾಳಿಗೆ ಬಹುದೊಡ್ಡ ವರವಾಗಿತ್ತು. ಪದೇ ಪದೇ ಮೊಬೈಲ್ ನಂಬರ್ಗಳನ್ನು ಬದಲಿಸುವುದು, ವೆಬ್ಸೈಟ್ನಲ್ಲಿ ಹೊಸ ನಂಬರ್ಗಳನ್ನು ಅಪ್ಲೋಡ್ ಮಾಡುವುದು, ಮನೆ ಹೆಸರು ಬದಲಾಯಿಸುವುದು, ಇನ್ನೂ ಸ್ವಲ್ಪ ಮೇಕಪ್ ಹಾಕಿಕೊಂಡು ನ್ಯೂ ಲುಕ್ಕಲ್ಲಿ ಹೊಸ ಪ್ರೊಫೈಲ್ ಕ್ರಿಯೇಟ್ ಮಾಡುವುದು ಬಹಳ ಚಾಕಚಕ್ಯತೆಯಿಂದ ಮುಂದುವರೆದಿತ್ತು. ಇದೇ ಕ್ರಮದಲ್ಲಿ ಯಾವುದೇ ಅಡ್ಡಿ ಆತಂಕಗಳಿಲ್ಲದೆ ಬರೋಬ್ಬರಿ ಒಂದಲ್ಲ ಎರಡಲ್ಲ 49 ಮದುವೆಗಳನ್ನು ಪೂರ್ತಿ ಮಾಡಿಕೊಂಡಿದ್ದಳು. ಕೋಟ್ಯಾಂತರ ಬೆಲೆ ಬಾಳುವ ಚಿನ್ನ ಬೆಳ್ಳಿ ಒಡವೆಗಳನ್ನು ತನ್ನದಾಗಿಸಿಕೊಂಡಿದ್ದಳು. ನಂತರ 50th ಮದುವೆಗೆ ರೆಡಿಯಾಗಿದ್ದಳು. ಇದೇ ನೇಪಥ್ಯದಲ್ಲಿ ತಮಿಳುನಾಡಿನ ತಿರುಪುರಿಗೆ ಸೇರಿದ 35 ವರ್ಷದ ಯುವಕ ವೆಬ್ಸೈಟ್ನಲ್ಲಿ ಮೇಡಂನವರ ಅಂದವಾದ ಪ್ರೊಫೈಲ್ ನೋಡಿ ಫಿದಾ ಆಗಿದ್ದರು. ಕೇಳಿದ ತಕ್ಷಣ ಮಾಮೂಲಿಯಾಗಿ ಯುವತಿ ಓಕೆ ಎಂದಿದ್ದಳು. ಇಬ್ಬರು ಮೀಟ್ ಆದರು. ನಂತರ ಇಬ್ಬರಿಗೂ ಒಂದು ದೇವಾಲಯದಲ್ಲಿ ಮದುವೆಯಾಗಿ ಬಿಟ್ಟಿತು. ಮದುವೆಯಾಗಿ 3 ತಿಂಗಳೂ ಕಳೆದವು.
ಆದರೆ ಒಂದು ದಿನ ಅಕಸ್ಮಾತಾಗಿ ಸಂಧ್ಯಾಳ ಆಧಾರ್ ಕಾರ್ಡ್ ಆ ಯುವಕನ ಕಣ್ಣಿಗೆ ಬಿತ್ತು. ಅದರಲ್ಲಿ ಗಂಡನ ಹೆಸರು ತನ್ನದಲ್ಲದೆ ಬೇರೊಬ್ಬರದು ಇದ್ದಿದ್ದನ್ನು ನೋಡಿ ಶಾಕ್ ಆದನು ಮತ್ತು ಆತನಿಗೆ ಅನುಮಾನ ಬಂದಿತು. ಈ ವಿಷಯದ ಬಗ್ಗೆ ಸಂಧ್ಯಾಳನ್ನು ವಿಚಾರಿಸಿದಾಗ ಆಕೆಯ ಉತ್ತರ ಮತ್ತಷ್ಟು ಸಂದೇಹಗಳಿಗೆ ಎಡೆ ಮಾಡಿಕೊಟ್ಟಿತ್ತು. ನಿಜ ಹೇಳು, ನನ್ನ ಜೊತೆ ನಿನಗೆ ಇದು ಮೊದಲ ಮದುವೆಯಾ ಎಂದು ಜೋರಾಗಿ ಕೇಳಿದ್ದನು ಗಂಡ. ಆಗ ಸಂಧ್ಯಾ ಉಲ್ಟಾ ಹೊಡೆದಿದ್ದಳು. ಹೀಗೆ ನನಗೆ ಬೆದರಿಸಿ ಜೋರು ಮಾತಾಡಿದರೆ ನಿನ್ನನ್ನು ಮರ್ಡರ್ ಮಾಡಿಸುತ್ತೇನೆ ಎಂದು ವಾರ್ನಿಂಗ್ ಕೊಟ್ಟಿದ್ದಳು. ಈ ಹಿಂದಿನ 49 ಮಂದಿಯ ಹಾಗೆ ಮೌನ ವಹಿಸದ ಹಾಗೂ ಯಾರಿಗೂ ಹೆದರದ ಆ ಯುವಕ ನೇರವಾಗಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ರಿಪೋರ್ಟ್ ಮಾಡಿದ್ದನು. ಸಂಧ್ಯಾಳನ್ನು ಸ್ಟೇಷನ್ಗೆ ಕರೆತಂದರು. ಪೊಲೀಸರು ತಮ್ಮ ಶೈಲಿಯಲ್ಲಿ ವಿಚಾರಿಸಿದಾಗ ಕೆಲವು ವರ್ಷಗಳಿಂದಲೂ ತಾನು ಮಾಡಿಕೊಂಡಂತಹ ಮದುವೆಗಳು ಮತ್ತು ಮಾಡಿದಂತಹ ಮೋಸಗಳೆಲ್ಲವನ್ನು ಮಣಿಪೋಣಿಸಿದ ಹಾಗೆ ಎಲ್ಲವನ್ನೂ ಬಾಯಿ ಬಿಟ್ಟಿದ್ದಳು. ಸಂಧ್ಯಾ ಅರೆಸ್ಟ್ ಆಗಿಬಿಟ್ಟಳು. ಈಗ ತಮಿಳುನಾಡಿನ ಪೊಲೀಸ್ ಸ್ಟೇಷನ್ ಒಂದರಲ್ಲಿ ಕಂಬಿ ಎಣಿಸುತ್ತಿದ್ದಾಳೆ. ಸ್ನೇಹಿತರೆ, ಮಾಮೂಲಿಯಾಗಿ ಹೆಚ್ಚೆಂದರೂ 5-6 ಮದುವೆಗಳ ನಂತರ ಸಿಕ್ಕಿಬೀಳುತ್ತಾರೆ. ಆದರೆ ಈ ಸಂಧ್ಯಾ 50 ಮದುವೆಗಳನ್ನು ಮಾಡಿಕೊಂಡು ಅದರಲ್ಲಿಯೂ ನಿರ್ಭೀತಿಯಿಂದ ಪೊಲೀಸ್ ಅಧಿಕಾರಿಗಳನ್ನು ಮೋಸ ಮಾಡಿದ ಈಕೆ ಅದೇಗೆ ಮೇಂಟೈನ್ ಮಾಡಿದಳೋ ಎಂದು ಪೊಲೀಸರಿಗೂ ಕೂಡ ಭೇದಿಸಲಾರದಂತಹ ಕಗ್ಗಂಟಾಗಿದೆ. ಆಕೆಯ ಟೆಕ್ನಿಕ್ ಏನಿರಬಹುದೆಂದು ಸಂಪೂರ್ಣವಾಗಿ ಕೆದಕುವ ಕೆಲಸದಲ್ಲಿದ್ದಾರೆ ತಮಿಳುನಾಡಿನ ಪೊಲೀಸರು. ಸ್ನೇಹಿತರೆ, ಮತ್ತೆ ಇಷ್ಟು ಜನರನ್ನು ಮೋಸ ಮಾಡಿದ ಸಂಧ್ಯಾಗೆ ಯಾವ ಶಿಕ್ಷೆ ವಿಧಿಸಬಹುದು? ಕಮೆಂಟ್ ಮಾಡಿ ತಿಳಿಸಿ. ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದರ ಮೂಲಕ ನಮಗೆ ಸಪೋರ್ಟ್ ಮಾಡಿ. ಧನ್ಯವಾದಗಳು.